ನಾವು ಹಿಂದೆ 25 ವರ್ಷದ ಹಿಂದೆ ಇಂಥವನ್ನೇ ಬರ್ತಾನೆ ಅಂತ ಹೇಳ್ತಿದ್ದೋ. ಇವತ್ತು ಹಣ, ಎಂಡ, ದುಡ್ಡು, ಈ ಮಾಂಸ ತಿಂಡಿಗೆ ಜನ ಇಲ್ಲೆಲ್ಲ, ಹಾಂ, ಜನಗಳು ಇಲ್ಲೆಲ್ಲ ಬರಗಾಲ ಹೊಡೆದು ನೀರಿಲ್ಲದೆ ತೆಂಗಿನ ಮರ ಎಲ್ಲ ಸೊಸೆಗಳು ಎಲ್ಲ ಸೊತ್ತೈತ ಕುಂತವೆ. ಜಲಚರ ವಸ್ತುಗಳು ಒಂದನಿ ನೀರಿಲ್ಲ. ಬರೀ ಇವರು ಓಟುಗೂ ಇವರು ದುಡ್ಡುಗೂ ನಮ್ಮ ರೈತ ಜನಾಂಗಗಳು ರಾಜಕೀಯದವರ ಕತ್ತಂಪಟ್ಟಿಯ ಹಿಡಿದು ನಮಗೆ ನೀರಿನ ವ್ಯವಸ್ಥೆ ಮಾಡಿಕೊಡಿ. ಪ್ರಾಣಿ ಪಕ್ಷಿಗಳಿಗೆ ಆಹಾರ ಇಲ್ಲ, ದನ ಕರುಗಳಿಗೆ ಹುಲ್ಲಿಲ್ಲ, ಇದಾಗಿ ಕೇಳುವಂಥದ್ದು ಯಾವುದೇ ಪ್ರಜೆಗೆ ಇಲ್ಲ. ಅವ್ರ ಹಿಂದ್ಗಡೆ ಎಲ್ಲ ಕೈಮುಖ ಅಂದು ದುಡ್ಡುಗೂ ಅವ್ರು ಕೊಡುವ ಎಂಡುಕೂ ನಿಂತಿರು ಜನ ನಾವು. ತಪ್ಪೇ ಯಾರದು ಅಂದರೆ ನಾವು ವೋಟ್ ಮಾಡುವಂಥ ಪ್ರಜೆದೇ ತಪ್ಪ ಹೊರತು ಅವ್ರದ್ದೇನು ತಪ್ಪಿಲ್ಲ. ಇವರು ಬಂದು ಕರೆಕ್ಟಾಗಿ ಯಾವನೇ ಆಗಿರಲಿ ಯಾವನಾರುವೆ ನಮ್ಮ ಇಷ್ಟು ಜನ ಸೇರಿಸ್ತಾರೆ ಲಕ್ಷಾಂತರ ಜನನ, ನಾವು ಕಾವೇರಿ ನೀರು ಮಡಿಕೊಂಡು ನಮ್ಗೆ ಯಾಕೆ ನೀರು ಕೊಡಲಿಲ್ಲ ಅಂತ ಒಬ್ಬರೂ ಧ್ವನಿ ಎತ್ತಲಿಲ್ಲ. ಕಾರಣ ಏನು? ಏ, ಪೊಲೀಸ್ನವ್ರು ಹೊಡೆದ್ಬಿಡ್ತಾರೆ, ಜೈಲಿಗೆ ಹಾಕ್ಬಿಡ್ತಾರೆ, ಕೇಸ. ಹಿಂಗಾಗಿ ನಾವು ಇವತ್ತು ಎಲ್ಲ ಮನೆ ಮಠ ಬಿಟ್ಟು ಈಗ ಬೆಂಗಳೂರು, ಬಾಂಬೆ, ದುಬೈಗೆ ಹೋಗುವಂಥ ಸ್ಥಿತಿ ತಂದವ್ರೆ. ಯಾರು ತಂದಿರೋರು? ನಮ್ಮ ರಾಜ್ಯದ ರಾಜಕೀಯಗಳಿಗೆ. ಬೇರೆ ದೇಶದವ್ರು ಬಂದಿಲ್ಲ, ಪಾಕಿಸ್ತಾನದವ್ರು ಬಂದಿಲ್ಲ, ಏಷ್ಯಾದವ್ರು ಬಂದಿಲ್ಲ, ಎಲ್ಲೂ ಬಂದಿಲ್ಲ. ಲೋಕಸಭೆಯಿಂದ ಹಿಡಿದು ಅಲ್ಲಿ ಜನಕ್ಕೆ ನಾವು ಹಂಗೆ ಮಾಡ್ತೀವಿ ಹಿಂಗೆ ಮಾಡ್ತೀವಿ ಅಂತ ಜನಗಳ ನೆಚ್ಚಿಸಿ ಮೋಸ ಮಾಡಿ ಎಣ್ಣೆ, ದುಡ್ಡು, ಚಿನ್ನ, ಉಂಗ ಏನೇನೋ ಕೊಟ್ಟು ಗೆದ್ಕೋ ಹೋಗವ್ರೆ. ರೈತರ ಬಗ್ಗೆ ಯಾರೂ ಕೇಳ್ತಾ ಇಲ್ಲ, ಲೋಕಸಭೆಲೂ ಅಷ್ಟೇ, ರಾಜ್ಯಸಭೆಲೂ ಅಷ್ಟೇ. ನಮಗೆ ಇನ್ನು ನೆಕ್ಸ್ಟ್ ಇದಾದರೆ ನಾವು ವೋಟ್ನೆ ಮಾಡಲ್ಲ. ಕಾರಣ ಏನು ಅಂದರೆ ಯಾರಿಂದ ಏನು ಉಪಯೋಗ ಇಲ್ಲ ಜನಗಳಿಗೆ. ಅಲ್ರೆ, ಇವರೀಗ ಕೊಡ್ತಾವ್ರೆ 5 ಗ್ಯಾರಂಟಿನ. ಮನೆಗಳಲ್ಲಿ ಹೋದರೆ ಕುಡಿಕ್ ನೀರಿಲ್ಲ, ಅವನ ಗ್ಯಾರಂಟಿ ತಕ್ಕ ನಾವು 5 ದುಡ್ಡು ತಿನ್ನೋಕ್ಕಾಗತ್ತಾ? ಎಲ್ಲ ಬೋರು ನೀರೆಲ್ಲ ನಿಂತೋಗ್ಬಿಟ್ಟವಾಗ ಸರ್, ಈಗ ನಮ್ಮ ಹಳ್ಳಿ ಕಡೆ ಕಬ್ಬುಗಳು ಆ ಹೊಲ ನೋಡಿದ್ರೆ ಒಂದಿಡೀ ಹುಲ್ಲು ಸಿಗ್ತಾ ಇಲ್ಲ. ಅದ್ರ ಬಗ್ಗೆ ನಮ್ಮ ಪ್ರಜೆಗಳು ಯಾವನ್ನಾರು ಕೇಳ್ತಾ ಇದ್ದಾರಾ? ಹಾಂ, 500 ರೂಪಾಯಿ ಕೊಡ್ತೀವಿ, ಬಸ್ ಹತ್ತಿ ಊಟ ಕೊಡಿಸ್ತೀವಿ. ಹೋಯ್ತಾ ಇರೋದೇ ದಳ ಆಗಿರಲಿ, ಕಾಂಗ್ರೆಸ್ ಆಗಿರಲಿ, BJP ಆಗಿರಲಿ, ಯಾರು ಆಗಿರಲಿ, 500 ರೂಪಾಯಿ ಎಂದು ಹೇಳ್ಕೊ. ನೀ ಈಗ ಇಲ್ಲಿ ಕೂಲಿ ಇಲ್ಲ, ನಾವೇ ಮಾಡೋಣ? ಈಗ ಆಧಾರು ಸಿಗ್ತದೆ, ನಮಗೊಂದು 2 ದಿನ ಖರ್ಚಿಗಾಯ್ತದೆ ಅನ್ನು. ಈಗ ಇಲ್ಲಿ ಕೂಲಿ ಇದ್ದರೆ ಇಲ್ಲಾದ್ರೆ ಹೋಗ್ಬಿಡತ್ತದೆ ನಮಗೆ ಇಲ್ಲಿ ಕೂಲಿ. ಅದೇನ್ಬೋದು ಈಗ ಯಾವ ಹಳ್ಳಿಲೂ ಕೂಲಿಗೂ ಸುದಾ ಕರೆಯೋರಿಲ್ಲ, ಎಲ್ಲ ಹಬ್ಬಲ್ಲ. ಈಗ ಹಾಂ, 400 ರೂಪಾಯಿ ಕೊಟ್ಟರು ಜನ ಬರ್ತಾರೆ. ಈಗ ಒಬ್ಬೇ 300 ಜನ ಅವರಲ್ಲ, ಜಾಸ್ತಿ ಜನ ಅವರಲ್ಲ. ಹೀಗಾಗಿ ಯಾವುದ್ರಿ ಇದು ಸಂತೆ ವ್ಯಾಪಾರ ಮಾಡ್ದಂಗೆ ನಮ್ಮ ಇದು ನರಸೀಪುರ ಸಂತೆ, ಮಳವಳ್ಳಿ ಸಂತೆ ಅಂತ ದನ ಪನ ಮಾರಾಕ್ತಾರಲ್ಲ ಹಂಗೆ ನಮ್ಮ ಮಾರುಕ್ಕೆ ನಿಂತವ್ರೆ ಇವರು. ಇದರಿಂದ ಏನು ಸುಖ ಇಲ್ಲ ಸರ್. ಮಾಡ್ತಾರೆ ಮೋದಿ ಏನೋ ಒಂದಷ್ಟು ಮಾಡ್ತಾವ್ರೆ, ಅವ್ರ ಬೈತಾರೆ, ಮಾಡೋರು ಬೈತಾರೆ, ಇಲ್ಲ ತಾವು ಮಾಡುವಷ್ಟಿಲ್ಲ. ಈ ನಮ್ಮ ಜನ ತಪ್ಪದನಿಗೆ ಹಿಡ್ಕೊಂಡು ಕತ್ತುಪಟ್ಟಿಯೋ ಕಿತ್ತುಪಟ್ಟಿಯೋ ಬಡಿ ಮಾನುವ ಧೈರ್ಯ ನಮಗಿಲ್ಲ. ಇಂಚರಿಂದ ಎಲ್ಲ ಜೀಪ ಬತ್ತಾವಲ್ಲ. ಈ ಪರಿಸ್ಥಿತಿಯಿಲ್ಲದ ಏನು ವೋಟ್ ಮಾಡ್ತೀರಾ ನೀವು? ಎಲ್ಲಿಂದ ಎಲ್ಲಿ ಗಂಟ ಹೋಗಿ ಅಲ್ಲಿ 10 ಕೋಟಿ ಹಿಡ್ದೋ, ಇಲ್ಲ 5 ಕೋಟಿ ಹಿಡ್ದೋ, ಇಲ್ಲೇ ಬಟ್ಟೆ ಹಿಡ್ದೋ, ಇವೆಲ್ಲ ನಾವು ವೋಟ್ ಮಾಡೋರು ಯಾರ ಕೇಳ್ತಿದ್ರಾ? ಏನು ಸ, ಯಾರೂ ಕೇಳ್ತಿರ್ನಿಲ್ಲ. ವ್ಯಕ್ತಿ ಮೇಲೆ ವೋಟ್ ಮಾಡ್ತಿದ್ರು, ಅವರು ಧರ್ಮಿಷ್ಠರಾಗಿ ಎಲ್ಲ ಸುಭಿಕ್ಷವಾಗಿತ್ತು. ಈ ದರಿದ್ರ ನನ್ನ ಮಕ್ಕಳು ಬಂದ್ಬಿಟ್ಟು ದೇಶಕ್ಕೆ ದರಿದ್ರ ತಂದ್ಬಿಡ್ಬಿಟ್ಟವ್ರೆ. ದುಡ್ಡು ಮಡ್ಗವ್ರೆ ದುಡ್ಡು ಕೊಡ್ತಾರೆ. ಈಗ ಇಲ್ಲಿ ಎಣ್ಣೆ ಅಂಗಡಿಲಿ ಅವ್ರೀಗ ಫ್ರೀ ಕೊಡ್ತಾರೆ, ಅವ್ರು ತಂದು ಇಲ್ಲಿ ಹಂಚೋದು, ಇವು ಕುಡಿದ್ಬಿಟ್ಟು ಅವ್ರು ಕೊಡೋದೊಂದು 500-400 ಈಸ್ಕೊಬಂದು ಮನೇಲಿ ಗಲಾಟೆ ಮಾಡ್ಕೊಂಡಿದ್ದಾವೆ. ಇನ್ನೇನು ಆರಂಭ ಇಲ್ಲ, ಒಂದು ಹೊಸ ಕರಿಗೆ ಹುಲ್ಲಿಲ್ಲ, ಅವ ಈಗ ಸಾಕೋಕ್ಕಾಗ ಎಲ್ಲನೇ ಸಾಬರು ಕೊಡ್ತಾವ್ರೆ. ಇಲ್ಲ ಇಲ್ಲ ನೋಡಿ, ಈಗ 1.5 ಲಕ್ಷ ರೂಪಾಯಿನ ಎತ್ತ ನೆನ್ನೆ ಬರೀ 91,000 ಕೊಟ್ಟವನೆ. ಅವನು ಎಲ್ಲಿಂದ ಉದ್ದಾರ ಆದನು? ಕಾರಣ ಏನೋ ಹುಲ್ಲಿಲ್ಲ. ಹಾಂ, ಈಗ ಎತ್ತು ಗಾಡಿ ತರಬೇಕು ಅಂದರೆ 3 ಲಕ್ಷ ದುಡ್ಡು ಬೇಕು. 3 ಲಕ್ಷ ದುಡ್ಡು ಹಾಕೊಂಡು ಅವನು ಮನೆ ತಾವು ಬಿಟ್ಕೊಂಡ್ರೆ ಅವಕ್ಕೆ ತಿಂಡಿ ಎಲ್ಲಿ ತಂದುಕೊಟ್ಟನೋ? ಇವ್ಯಾರು ಕೇಳ್ತಾಯಿಲ್ಲ ಸರ್ ಅವರು. DK ನಾನು ಅಲ್ಲೇ, ಏಯ್, ಇಲ್ಲಿಗೆ ಅವನು ಬಂದನು, ಇಲ್ಲಿ ಚಿಲರಾಯ ಸ್ವಾಮಿ, ಇಲ್ಲಿಗೆ ಯಾರು ಬಂದರು, ಇಲ್ಲಿ ಮಂಡಿ ಹಾಕು, ಏಯ್, ಇದರಲ್ಲಿ ನಮ್ಮ ಜನ ಹಾಳು ಮಾಡ್ತಾರೆ. ಹಾಂ, ಔಟ್ ಆಫ್ ಕಂಟ್ರಿಲಿ ಮಾಡ್ತಾರೆ ನೋಡಿ. ಅವರ ರಾಜ್ಯದಲ್ಲಿ ಯಾವನ ಕೆಲಸ ಮಾಡಲ್ಲ, ಗುಂಡಿಕ್ಬೇಕು.
ಎನ್ಕೌಂಟ್ರ್ ಮಾಡಿ ಬೀಸಾಕ್ತಾರೆ, ಬೇರೆಯವ್ನು ಕೆಲಸ ಮಾಡೋಣ ತಗೋಬರ್ತಾರೆ. ಆ ನೀತಿ ನಮ್ಮ ಇಂಡಿಯಾದಲ್ಲಿ ಬಂದಿಸನೇ. ಈಗ ಆದಿತ್ಯನಾಥ ಅವನಲ್ವಾ, ಒಬ್ಬ ಅತ್ಯಾಚಾರಿ ಅಲ್ಲಾಲೆ ಅವನಿಲ್ಲ ಅಲ್ಲಿ. ಆ ಕಾನೂನು ನಮ್ಮ ಕರ್ನಾಟಕದಲ್ಲೂ ಬರಬೇಕು, ಆವತ್ತು ಅದು ಚೆನ್ನಾಗಬೇಕು. ಅಲ್ಲಿವರೆಗೂ ಇದೇನು ಸುಖ ಇಲ್ಲ. ಹುಬ್ಬಳ್ಳಿಲೆಲ್ಲ ರಿಯಲ್ಲಾಗಿ ಕೊಲೆ ಮಾಡೋರ ಯಾರೂ ಏನು ಮಾತಾಡಿಸ್ತಾ ಇಲ್ಲ. ಹಾಂ, ಇವೆಲ್ಲ ಏನಾಗಿದೆ ಇವ್ರಿಗೆ, ಇದನ್ನು ಧಿಕ್ಕರಿಸುವಂಥ ಧೈರ್ಯ ಇಲ್ಲ. ಈಗ ಸಿದ್ದರಾಮಯ್ಯನವ್ರು ಮಂಡ್ಯಕ್ಕೆ ಬಂದರು, ಕಾವೇರಿ ನೀರು ಎತ್ಬಿಟ್ಟು ಮಂಡ್ಯದಲ್ಲಿ ಮಾತಾಡೋರು ಎಲ್ಲಿಗೆ, ತಮಿಳ್ನಾಡಿಗೆ. ನಾವು ಇರ್ಬೋದೇನ್ರಿ ನಾವು ಮಂಡ್ಯ ಜನ? ಹಾಂ, ಇರ್ಬೋದೇನ್ರಿ ರೀ ಈ ಹಳ್ಳ ಯಾವ ಕಾಲದಲ್ವೇ? 50 ವರ್ಷದಿಂದಲೂ ಬತ್ತಿರಲಿಲ್ಲ. ಇವತ್ತಾಗ ನೋಡ್ರಿ, ಅಕ್ಕಿ ಕುಡಿಗೆ ನೀರಿಲ್ಲರಿ, ಅಕ್ಕಿ ಕುಡಿಗೆ ನೀರಿಲ್ಲ. ಇದನ್ನು ನಮ್ಮ ಜನಗಳು ಕೇಳ್ತಾ ಇಲ್ಲ. ಹಾಂ, ಕಾಂಗ್ರೆಸ್, ಏ ನಾವು ಕಾಂಗ್ರೆಸ್ಸಪ್ಪ, ಏ ನಾವು ತಳುವೆ. ಹಿಂಗಾಡಿ ಹಿಂಗಾಡಿ ಗದ್ದೆಗಳೆಲ್ಲ ತೆಕ್ಕಿಬಿಟ್ಬಿಟ್ಟು ಅವ್ರ ಅಂಗಡಿಗೆ ಇವ್ರ ಅಂಗಡಿಗೆ ದುಡ್ಡುಗೋಗಿ ಈಗ ಜೀವನ ಮಾಡಲೇಬೇಕು. ಜೀವನ ಮಾಡಬೇಕು ಅಂದ್ರೆ ಏನು, ಕೂಲಿ ಮಾಡಲೇಬೇಕು. ಕೂಲಿನೂ ಸಿಕ್ಕಲಿಲ್ಲ ಅಂದರೆ ಹೊರಗಡೆ ಯಾರು ಹೋಗಿ ಜೀವನ ಮಾಡಬೇಕು. ಈ ಸ್ಟೇಜಿನ ಇತಿಹಾಸ ಯಾವುದೇ ರಾಜಕೀಯ ಸರಿಯಿಲ್ಲ. ತಪ್ಪು ಮಾಡ್ದೋಣ, ತಿದ್ದುವಂಥ ಪ್ರಜೆಗಳು ಹುಟ್ಟಬೇಕು. ಈಗ ಅಲ್ಲಿ ಅವರೇ ಅವ್ರು ಎಂತನೇ ಆಗಿರಲಿ ತಿಕ್ಕರ್ಸಿ, ಹಿಂದೆ ನಂಜುಂಡ ಸ್ವಾಮಿ ಏರಿದ್ರು ದೇವರು ಅವರು, ಯಾವನೇ ರಾಜಕೀಯದ ಒಂದು ಇದಿಲ್ಲನೆ ಅವನು ಬತ್ತು ಅಂದರೆ ಅವರೇ ಅವಂತ್ಕೊಬಿಡೋರು. ಅಂಥವ್ರು ಉಡಬೇಕು, ನಮ್ಮ ದೇಶ ಉದ್ಧಾರ ಆಗಬೇಕು. ಈ ರಾಜಕೀಯಗಳಿಂದ ಏನೇ ಕಾರಣಕ್ಕೂ ಉದ್ಧಾರ ಆಗಲ್ಲ, ಜನನೂ ಉದ್ಧಾರ ಆಗೋದಿಲ್ಲ, ಅವ್ರ ಉದ್ಧಾರ ಆಯ್ತಾರ ಬಿಡಿ. ಅವರವೆಲ್ಲ ಅಯ್ಯೋ ಅವರ ಇವತ್ತು ಈ ಸಾರಿ 400 ಕೋಟಿ ಇದು ಕೊಟ್ಟರೆ ಮುಂದಕ್ಕೆ 900 ಕೋಟಿ ಕೊಡ್ತಾರೆ. ರೈತ ಈ ವರ್ಷ 10,000 ಇಲ್ಲದೆ ಸಾಯ್ತಾ ಕುಂತವನೆ, 10 ಎಕರೆ ಜಮೀನ್ದಾರ ಇವತ್ತು ಸಾಯ್ತಾ ಕುಂತವನೆ. ಅವನು ಒಂದು ದಿಸಕ್ಕೆ ಎಷ್ಟಾಳಿಗೆ ಕೂಲಿ ಕೊಡುವ? ಕೂಲಿ ಕೊಡಬೇಕು ಅಂದ್ರೆ ನೀರು ಇರಬೇಕು, ನೀರೇ ಇಲ್ಲ ಅಂದ್ರೆ ಏನು ಮಾಡೋದು? 94 ಅಡಿ ಮಡಿಕೊಂಡು ನೀರು ಕೊಡ್ದೇ ತಮಿಳ್ನಾಡಿಗೆ ನೀರು ಕೊಟ್ರಲ್ಲ, ಇಲ್ಲಿ ಜನ ಇವತ್ತು ಸಾಯ್ತಾ ಇರೋದ ನೋಡಿದ್ರೆ ಎಂಥನಿಗೂ ಬೇಡ. ಆ ಹೊಟ್ಟವ್ರಿ ಅವನಿಗೇನೋ ಒಸಿ ಪಾಪ ಬರೋದಿಲ್ಲ. ಈ ದೇಶ ಹಾಳು ನನ್ನ ಮಕ್ಕಳಿಗೆ ಏನು ಸುಖ ಇಲ್ಲ ಸರ್. ಏನಕ್ಕೆ ಇಷ್ಟೊಂದೆಲ್ಲ ಇದು ಮಾಡ್ತಾರೆ ಅಂತ, ಅಷ್ಟೊಂದು ದುಡ್ಡು ತಗೊಂಡು ಏನು ಖರ್ಚು ಮಾಡ್ತಾರೆ? ಎಲ್ಲ ಅವರ ಎದೆ ಮೇಲೂ ಹಾಕ ಹೋಗುವುದಿಲ್ಲ, ಬಿಟ್ಬಿಟ್ಟೆ ಹೋದವರು ಎಲ್ಲ ಬಿಟ್ಬಿಟ್ಟು ಆಯ್ತಾರೆ. ಎಲ್ಲ ಹತ್ತತ್ತು ಗ್ರಾಮೀಣ ಪ್ರದೇಶಗಳ ವಹಿಸ್ಕೊಂಡು ಅಲ್ಲಿ ಕುಡಿ ನೀರು, ಆ ಮಕ್ಕಳಿಗೆ ವಿದ್ಯೆನೋ ಅವು ಇವನಾರ ಮಾಡಿದ್ರೆ ಭಗವಂತ ಒಪ್ತಾನೆ. ಈಗ ಉದಾಹರಣೆ ನಮ್ಮ ಅಂಜನಗಿರಿ ಸ್ವಾಮಿಗಳು, ನಮ್ಮ ಸಿದ್ಧಗಂಗೆ ಸ್ವಾಮಿಗಳು, ಲಕ್ಷಾಂತರ ಹುಡುಗರ ಇವತ್ತವರು ಅಮೇರಿಕದಲ್ಲಿ ಅವರೇ, ಫಾರಿನ್ನಲ್ಲಿ ಅವರೇ, ಜಪಾನಲ್ಲಿ ಅವರೇ, ಅವರಲ್ಲಿದ್ದರೂ ಆ ಗುರುಗಳಿಗೆ ಅಲ್ಲಿಂದಲೇ ಕೈ ಮುಗಿದ್ದಾರೆ. ಬೇಕಾದಷ್ಟು ಆ ಮಠಗಳಿಗೆ ತಂದು ಬಡ ವಿದ್ಯಾರ್ಥಿಗಳ ಓಸಿ ನಾಳೆ ದೇಶ ಉದ್ಧಾರ ಮಾಡ್ತಾರೆ ಅಂತೆಲ್ಲ ಒಳ್ಳೇದು ಮಾಡ್ತಾವ್ರೆ. ಇವ್ರು ಯಾರು ಮಾಡಿದಾರೋ, 10 ಹುಡುಗರ ಸಾಕಿದಾರೇನ್ರಿ ಇವರು? ಎಲ್ಲಿ ಮಠಗಳವೆ ಹಂಗಾರ ಇವ್ರು ಮಾಡಿ ಎಲ್ಲಾರ ಬೆಳೆಸಿದಾರ? ಒಬ್ಬ ಪ್ರಜೆನ, ಒಬ್ಬ ಬಡವರ 10 ಹುಡುಗರು ಸಾಕಿ ಒಳ್ಳೆ ಪ್ರಜೆ ಮಾಡಿದಾರ? 1,000,000,000 ಕೋಟಿ ಲಕ್ಷಾಂತರ ಕೋಟಿ ದುಡ್ಡು ಮಾಡ್ಗಾರಲ್ಲ ಇವರು. ಎಲ್ಲಿಂದ ಮಾಡಿರೋದು? ಬಡವ್ರ ತಲೆ ಒಡೆದು ಗೋರುದು, ಬಡವ್ರ ತಲೆ ಒಡೆದು ಗೋರುದು. ಈಗ ಅಲ್ಲಿ ಗುರುಗಳೇ ಮಾಡಿದ್ದಾರೆ ಹೇಳಿ, ಸಿದ್ಧಗಂಗೆ ಮಠದಲ್ಲಿ ಲಕ್ಷಾಂತರ ಜನ, ನಮ್ಮ ಇಲ್ಲಿ ಬಾಲಗಂಗಾಧರ ಸ್ವಾಮಿಗಳು ಅವರು ಭಿಕ್ಷಾಟನೆ ಮಾಡಿ ಅನ್ನದಾನ ಕೊಟ್ಟು ಬೆಳೆಸವ್ರೆ. ಈಗ ಅದೇ ಧರ್ಮಸ್ಥಳ, ಇಡೀ ನಮ್ಮ ಇಲ್ಲಿ ಸುತ್ತಳ್ಳಿಗೆಲ್ಲ ಅವರ ಸಂಘದಿಂದ ದುಡ್ಡು ಕೊಟ್ಟು ಜನ ಜೀವನ ನಡೆಸ್ತಾವ್ರೆ, ಇವತ್ತು ಬದುಕ್ತಾವ್ರೆ ಕಮ್ಮಿ ಬಡ್ಡಿ. ಇವರು ಆ ಕೆಲಸ ಮಾಡಿದಾರ ಸ್ವಾಮಿ? ಯಾರು ಮಾಡಿದಾರು? ಸಿದ್ದರಾಮಯ್ಯ ಮಾಡಿದ್ದಾನೆ, ಡಿ ಕೆ ಮಾಡಿದ್ದಾನೆ, ಯಾ ನೋಡಿ ಹೇಳ್ತಾ ಹೋದರೆ ಬೇಕಾದಷ್ಟವೇ. ಇವರು ಯಾರೂ ಸರಿಯಿಲ್ಲ. ಆದಿತ್ಯನಾಥನ್ ಅಂತನೊಬ್ಬ ಬರಬೇಕು, ಕಂಡಲ್ಲಿ ಗುಂಡು, ತಪ್ಪು ಮಾಡಿದವನಿಗೆ, ಅತ್ಯಾಚಾರಿಗಳಿಗೆ, ಈ ಕೊಲೆ ಮಾಡೋರಿಗೆ, ಅಲ್ಲಿವರೆಗೂ ನಮ್ಮ ಕರ್ನಾಟಕ ಉದ್ಧಾರ ಆಗಲ್ಲ, ದೇಶನೂ ಉದ್ಧಾರ ಆಗಲ್ಲ. ದೇಶ ಅಂತೂ ಉದ್ಧಾರ ಆಗೋದಿಲ್ಲ. ಏನೋ ಅವನೊಬ್ಬ ಪುಣ್ಯಾತ್ಮವನೇ ಮೋದಿಯಿಂದ ಏನೋ ಅದು ನಡ್ಕೊಂಡು ಹೋಯ್ತದೆ. ನಮ್ಮ ಕರ್ನಾಟಕ ಮಾತ್ರ ಧೂಳಿ ಪಟ್ಟವೆ. ಈ ಹಿಂದೆ ನಮ್ಮ ಗುರುಗಳು ಏನು ಜನಗಳಿಗೆ ಬುದ್ಧಿ ಕೊಟ್ಟು, ವಿದ್ಯೆ ಕೊಟ್ಟು, ಬಟ್ಟೆ ಕೊಟ್ಟು, ಅನ್ನ ಕೊಟ್ಟು ಬೆಳೆಸಿ ಇವತ್ತು ನಮ್ಮ ದೇಶದಲ್ಲಿ ಎಂತೆಂಥ ಪ್ರಜೆ ಮಾಡೋರೆ, ಆ ಥರ
ಇವ್ರಿಗೆ ಬುದ್ಧಿ ಬರೋ ತನಕ ನಮ್ಮ ದೇಶ ಉದ್ಧಾರ ಆಗಲ್ಲ ಸರ್.